गुड मॉर्निंग स्टूडेंट। थर्ड स्टैंडर्ड कन्नड़ा सब्जेक्ट। और सिक्स्थ टॉपिक इज जलचरगळु। पेज नंबर 30। मूरने वर्गद कन्नड विषयद आरने अध्ययन जलचरगळु पुट संख्ये 30। So all of you open the page number 30. See here, this is the page number 30. Putasanke Movatu. Idrali Nima Arne Adena Jalacharagalu. Idina Igagale Nima Aden Madidari. Igagale Adena Aden Madidari. Meenu. Meenu Niranale. Yavrite Girtada. Kappe. ಅನ್ನುವೊಂದು ಜಲಚರ ಕೂಡ ನೀರಿನಲ್ಲಿ ಯಾವ ರೀತಿ ಇರ್ತದ, ಅದು ಚರ್ಮದ ಮೂಲಕ ಉಸಿರಾಡ್ತದ, ಆಮೆ 100 ವರ್ಷ ಬದುಕ್ತದ, ಸಮುದ್ರದಲ್ಲಿರುವ ವಿಶೇಷ ಜೀವಿ ನಕ್ಷತ್ರ ಮೀನು, ಹೀಗೆ ಮೀನು, ಕಪ್ಪೆ, ಆಮೆ, ಇತರ ಜಲಚರಗಳ ಬಗ್ಗೆ ನೀವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಿ. ಜಲಚರಗಳು ನೀರಿನಲ್ಲಿ ಯಾವ ರೀತಿಯಾಗಿ ಬದುಕುತ್ತವೆ ಅನ್ನುವುದರ ಬಗ್ಗೆ ನೀವು ಕಳೆದ ವಿಡಿಯೋನಲ್ಲಿ ತಿಳ್ಕೊಂಡಿದ್ದೀರಿ. ಮೀನು, ಕಪ್ಪೆ, ಆಮೆ, ಮೊಸಳೆ, ಹೀಗೆ ಅನೇಕ ವಿಧದ ಜಲಚರಗಳನ್ನು ನಾವಿಲ್ಲಿ ಕಾಣ್ತೀವಿ. ಇನ್ನು ಈ ಜಲಚರಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಕುರಿತು ಚರ್ಚೆ. ಜಲಚರಗಳಿಗೆ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳು. ಓಕೆ, ಸೊ ನೌ ಕಮ್ ಟು ಪೇಜ್ ನಂಬರ್ 31. ಪೇಜ್ ನಂಬರ್ 31 ಸಿಯರ್ ಪೇಜ್ ನಂಬರ್ 31 ನೋಡ್ರಿ. ಇಲ್ಲಿ ಇರ್ತಕ್ಕಂಥದ್ದು ಪ್ರಶ್ನೋತ್ತರಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋವಿಂಗ್ ಇನ್ ಒನ್ ಸೆಂಟೆನ್ಸಸ್. ಪ್ರಶ್ನೋತ್ತರಗಳು 4 ಇದಾವು, ಅದ್ರ ಮುಂದೊಡ್ತಾ ಹೋಗೋಣ. ಈಗ ಫಸ್ಟ್ ನೋಡ್ರಿ, ಇಲ್ಲಿ ಅಷ್ಟಪದಿ ಅಕ್ಟೋಪಸ್. ಅಷ್ಟಪದಿ ಅಂದರೆ ಅಕ್ಟೋಪಸ್. ಈ ಅಕ್ಟೋಪಸ್ ಬಗ್ಗೆ ಇರ್ತಕ್ಕಂಥ ಹೆಚ್ಚಿನ ಮಾಹಿತಿಯ ಸಂಗ್ರಹ ಮಾಡಲಿಕ್ಕೆ ನಿಮ್ಗೆ ಹೇಳಿದ್ದಾರೆ. ಅಲ್ಲಿ ಮೋರ್ ಇನ್ಫಾರ್ಮೇಷನ್ ಟು ಅಕ್ಟೋಪಸ್. ಅಕ್ಟೋಪಸ್ನ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬೇಕು. 8 ಕಾಲುಗಳಿರುವ ಒಂದು ಮೃದುವಂಗಿ ಈ ನೀರಿನ ಪ್ರಾಣಿಯ ಬಗ್ಗೆ ತಿಳಿದುಕೊಂಡು ಇದರ ಬಗ್ಗೆ ಒಂದೆರಡು ವಾಕ್ಯಗಳ ಬರೆಯಿರಿ ಅಂತ ಹೇಳ್ತಾರೆ ನಿಮ್ಗೆ. ಇದಕ್ಕಿಲ್ಲಿ ನಾನು ನಿಮ್ಗೆ ಸ್ವಲ್ಪ ಬರೆದು ಕೊಟ್ಟಿದ್ದೀನಿ, ಇದನ್ನು ಕೂಡ ನೋಡ್ರಿ. ಈ ಥರನೂ ಕೂಡ ಬರೀಬೋದು. ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮ್ಮ ಕಡೆ ಇದ್ದರೆ ಅದನ್ನು ಕೂಡ ನೀವು ಬರೀವಿರಿ. ಅಕ್ಟೋಪಸ್ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಗೊತ್ತಿತ್ತಂದ್ರೆ ಬರೀಬೋದು. ಇಲ್ಲಿ ನಾನು ಸ್ವಲ್ಪ ಇಲ್ಲಿ ಅಕ್ಟೋಪಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ನಿಮ್ಗೆ 4-5 ಲೈನ್ದಾಗ. ಓಕೆ, ಇಲ್ಲಿ ಹೇಳ್ತೇನೆ ನೋಡ್ರಿ, ಓದಿ ಹೇಳ್ತೇನೆ ನೋಡ್ರಿ. ಅಕ್ಟೋಪಸ್ ಒಂದು ವಿಚಿತ್ರ ಸಮುದ್ರ ಜೀವಿ. ಇದರ ದೇಹದಲ್ಲಿ ಮೂಳೆಗಳೇ ಇಲ್ಲ. ಇದು 3 ಹೃದಯ ಹೊಂದಿದೆ. ಇದರ ರಕ್ತದ ಬಣ್ಣ ನೀಲಿಯಾಗಿದೆ. ಜಗತ್ತಿನಲ್ಲಿ 300 ಜಾತಿಯ ಅಕ್ಟೋಪಸ್ಗಳಿವೆ. 8 ಅಕ್ಟೋಬರ್ರಂದು ವಿಶ್ವ ಅಕ್ಟೋಪಸ್ ದಿನ ಎಂದು ಆಚರಿಸುತ್ತಾರೆ. ನೋಡ್ರಿ, ಅಕ್ಟೋಪಸ್ ಬಗ್ಗೆ. ಇದೊಂದು ವಿಚಿತ್ರ ಜೀವಿಯಾಗಿದ್ದು ಸಮುದ್ರ ಜೀವಿ. ಇದರ ದೇಹದ ಮೂಳೆಗಳಿಲ್ಲ. ಮೂಳೆ ಅಂದರೆ ಎಲುಬುಗಳು, ಬೋನ್ಸ್. ಇದರ ಬಾಡಿದಾಗ ಬೋನ್ಸ್ ಇಲ್ಲ, ಎಲುಬುಗಳು ಇಲ್ಲ. ಮತ್ತು ಇದಕ್ಕೆ 3 ಹಾರ್ಟ್ಸ್, 3 ಹೃದಯ ಅದಾವೆ. ಇದಕ್ಕೆ ನಮಗೆ 8 ಹಾರ್ಟ್ ಅದಾವೆ, ಒಂದೈತದಿಲ್ಲ ಹೃದಯ ನಮ್ಗೆ. ಆದರೆ ಈ ಒಂದು ಪ್ರಾಣಿಗೆ 3 ಹೃದಯಗಳಿದಾವೆ ಅಕ್ಟೋಪಸ್ಗೆ. ಮತ್ತು ಇದರ ರಕ್ತದ ಬಣ್ಣ ನೀಲಿಯಾಗಿದೆ. ಬ್ಲಡ್ ಕಲರ್ ಇಸ್ ಅ ಬ್ಲೂ, ನೀಲಿ ಬಣ್ಣ ಆಗಿದೆ. ನಮ್ದು ಹೆಂಗೆ ಬ್ಲಡ್ ಕಲರ್ ರೆಡ್ ಐತಿ, ಆದರೆ ಈ ಪ್ರಾಣಿಯ ರಕ್ತದ ಬಣ್ಣ ನೀಲಿಯಾಗಿದೆ, ಬ್ಲೂ ಆಗಿದೆ. ಇನ್ನು ಹೋಲ್ ದ ವರ್ಲ್ಡ್, ಜಗತ್ತಿನಲ್ಲಿ 300 ಟೈಪ್ಸ್ ಆಫ್ ಅಕ್ಟೋಪಸ್. ಜಗತ್ತಿನಲ್ಲಿ 300 ಜಾತಿಯ ಅಕ್ಟೋಪಸ್ಗಳನ್ನು ಕಾಣ್ತೀವಿ. ಮತ್ತು 8 ಅಕ್ಟೋಬರ್ ವರ್ಲ್ಡ್ ಅಕ್ಟೋಪಸ್ ಡೇ. 8 ಅಕ್ಟೋಬರ್ ಈಸ್ ಅ ವರ್ಲ್ಡ್ ಅಕ್ಟೋಪಸ್ ಡೇ. 8 ಅಕ್ಟೋಬರ್ ವಿಶ್ವ ಅಕ್ಟೋಪಸ್ ದಿನ ಎಂದು ಆಚರಣೆ ಮಾಡ್ತಾರೆ. ಇಷ್ಟು ಅಕ್ಟೋಪಸ್ ಬಗ್ಗೆ ಇರ್ತಕ್ಕಂಥ ಹೆಚ್ಚಿನ ಮಾಹಿತಿ ಈ ರೀತಿಯಾಗಿ ನೀವು ಬರೀಬೋದು. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಕೂಡ ನಿಮ್ಮ ಕಡೆ ಇತ್ತಂತಂದ್ರೆ ಇಲ್ಲಿ ಬರೀರಿ. ಓಕೆ, ನಾವು ಕಮ್ ಟು ಹಿಯರ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಮೀನು ಹೇಗೆ ಹೊಳೆಯುತ್ತದೆ? ಮೊದಲನೇ ಪ್ರಶ್ನೆ ಇದೆ, ಮೀನು ಹೇಗೆ ಹೊಳೆಯುತ್ತದೆ? ಆನ್ಸರ್ ಏನ?
ಎಸ್, ಮೀನು ಥಳಥಳನೆ ಹೊಳೆಯುತ್ತದೆ. ಮೀನು ಥಳಥಳನೆ ಹೊಳೆಯುತ್ತದೆ. ಫಸ್ಟ್ ಆನ್ಸರ್ ಇದೆ, ಮೀನು ಹೇಗೆ ಹೊಳೆಯುತ್ತದೆ? ಮೀನು ಥಳಥಳನೆ ಹೊಳೆಯುತ್ತದೆ. ಸೆಕೆಂಡ್ ಒನ್, ಕಪ್ಪೆ ನೀರನ್ನು ಹೇಗೆ ಹೀರುತ್ತದೆ? ಕಪ್ಪೆ ನೀರನ್ನು ಹೇಗೆ ಹೀರುತ್ತದೆ? ಆನ್ಸರ್ ಏನ? ಕಪ್ಪೆ ನೀರನ್ನು ಹೆಂಗಿರ್ತೈತಿ? ಕಪ್ಪೆ ನೀರನ್ನು ಚರ್ಮದಿಂದ ಹೀರುತ್ತದೆ. ಕಪ್ಪೆ ನೀರನ್ನು ತನ್ನ ಚರ್ಮದಿಂದ ಹೀರುತ್ತದೆ. ಕಪ್ಪೆ ನೀರನ್ನು ಚರ್ಮದಿಂದ ತನ್ನ ಚರ್ಮದಿಂದ ಚರ್ಮದ ಮೂಲಕ ನೀರು ಕುಡಿತೀತದ ಕಪ್ಪೆ ತನ್ನ ಚರ್ಮದಿಂದ ಹೀರುತ್ತದೆ ಅಂದರೆ ಕುಡಿತದ. ಸೆಕೆಂಡ್ ಆನ್ಸರ್, ಕಪ್ಪೆ ನೀರನ್ನು ತನ್ನ ಚರ್ಮದಿಂದ ಹೀರುತ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಸಮುದ್ರದ ನಕ್ಷತ್ರಗಳು ಎಲ್ಲಿ ಕಾಣುತ್ತವೆ? ಸಮುದ್ರದ ನಕ್ಷತ್ರಗಳು ಎಲ್ಲಿ ಕಾಣುತ್ತವೆ? ಎಲ್ಲಿ? ಎಸ್, ಸಾಗರದಲ್ಲಿ. ಸಮುದ್ರದ ನಕ್ಷತ್ರಗಳು ಸಮುದ್ರದ ನಕ್ಷತ್ರಗಳು ಸಾಗರದಲ್ಲಿ ಕಾಣುತ್ತವೆ. ಸಾಗರದಲ್ಲಿ ಕಾಣುತ್ತವೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಆಮೆ ಎಷ್ಟು ವರ್ಷ ಬದುಕುತ್ತದೆ? ಆಮೆ ಎಷ್ಟು ವರ್ಷ ಬದುಕುತ್ತದೆ? ಎಷ್ಟು ವರ್ಷ ಬದುಕ್ತದೆ ತಿಳಿ ನಾನು ನಿಮ್ಗೆ? ಎಸ್, 100 ವರ್ಷ, 100 ಇಯರ್ಸ್. ಆಮೆ ನೂರು ವರ್ಷ ಬದುಕುತ್ತದೆ. ಫೋರ್ತ್ ಆನ್ಸರ್ ಏನ? ಆಮೆ ಎಷ್ಟು ವರ್ಷ ಬದುಕುತ್ತದೆ? ಆಮೆ 100 ವರ್ಷ ಬದುಕುತ್ತದೆ. ನಾವು ಕಮ್ ಟು ಪೇಜ್ ನಂಬರ್ 32. ಸಿಯರ್ ಪೇಜ್ ನಂಬರ್ 32. ಇಲ್ಲ ನೋಡ್ರಿ, ನಿಮ್ಗೆ ಪೇಜ್ ನಂಬರ್ 32ದಾಗ ಬಿಟ್ಟ ಸ್ಥಳಗಳನ್ನು ತುಂಬಲಿಕ್ಕೆ ಕೊಡ್ತಾರೋ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಸಿಯರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್, ಮಿರಿ ಮಿರಿ ಡ್ಯಾಶ್ ಡ್ಯಾಶ್ ಮೀನು. ಒಂದೇ ಬಿಟ್ಟ ಸ್ಥಳ ಏನೈತಿ? ಮಿರಿ ಮಿರಿ ಡ್ಯಾಶ್ ಡ್ಯಾಶ್ ಮೀನು. ಆನ್ಸರ್ ಏನ? ಎಸ್, ಮಿನುಗುವ. ಮಿರಿ ಮಿರಿ ಮಿನುಗುವ ಮೀನು, ಮಿನುಗುವ ಮಿನುಗುವ. ನೆಕ್ಸ್ಟ್ ಸೆಕೆಂಡ್ ಒನ್, ಚರ್ಮದಿಂದ ಉಸಿರಾಡುವ ಡ್ಯಾಶ್ ಡ್ಯಾಶ್. ಚರ್ಮದಿಂದ ಉಸಿರಾಡುವ ಡ್ಯಾಶ್ ಡ್ಯಾಶ್ ಏನ? ಎಸ್, ಕಪ್ಪೆ. ಚರ್ಮದಿಂದ ಉಸಿರಾಡುವ ಕಪ್ಪೆ. ನೆಕ್ಸ್ಟ್ ಥರ್ಡ್ ಒನ್, ಡ್ಯಾಶ್ ಡ್ಯಾಶ್ ವರ್ಷಗಳವರೆಗೆ ಬದುಕುವ ಈ ಆಮೆ ಎಷ್ಟ? ಎಸ್, 100 ವರ್ಷ. 100 ವರ್ಷಗಳವರೆಗೆ ಬದುಕುವ ಈ ಆಮೆ. ನೆಕ್ಸ್ಟ್ ಫೋರ್ತ್ ಒನ್,
ವಿಧವಿಧ ಬಣ್ಣದ ಡ್ಯಾಶ್ ಡ್ಯಾಶ್ ನಕ್ಷತ್ರಗಳು ವಿಧವಿಧ ಬಣ್ಣದ ಡ್ಯಾಶ್ ಡ್ಯಾಶ್ ನಕ್ಷತ್ರಗಳು ಆನ್ಸರ್ ಏನಾ ಎಸ್ ಸಮುದ್ರ ನಕ್ಷತ್ರಗಳು ವಿಧವಿಧ ಬಣ್ಣದ ಸಮುದ್ರ ನಕ್ಷತ್ರಗಳು ಸಮುದ್ರ ನಕ್ಷತ್ರಗಳು ನೆಕ್ಸ್ಟ್ ಫಿಫ್ತ್ ಒನ್ ಡ್ಯಾಶ್ ಡ್ಯಾಶ್ ಹೊಟ್ಟೆ ಇರುವ ನಕ್ಷತ್ರ ಮೀನು ಅನ್ಸರಿನ ಎರಡು ಹೊಟ್ಟೆ ಇರುವ ನಕ್ಷತ್ರ ಮೀನು ಎರಡು ಎರಡು ಹೊಟ್ಟೆ ಇರುವ ನಕ್ಷತ್ರ ಮೀನು ನೆಕ್ಸ್ಟ್ ಹೊಂದಿಸಿ ಬರೀರಿ ಮ್ಯಾಚ್ ದ ಫಾಲೋವಿಂಗ್ ಏನಿದೆ ಮ್ಯಾಚ್ ದ ಫಾಲೋವಿಂಗ್ ಫಸ್ಟ್ ಒನ್ ಮೀನು ಎಲ್ಲಿ ಹೊಂದಿಸ್ಬೇಕಾದನ್ನವ ಮೀನನ್ನು ಎಲ್ಲಿ ಹೊಂದಿಸ್ಬೇಕು ಮಿನುಗುವ ಮೀನು ಮಿರಿ ಮಿರಿ ಮಿನುಗುವ ಮೀನು ಅಂತ ಹೇಳ್ತಾ ಇದ್ದಲ್ಲ ಮೀನು ಮಿನುಗುವ ಫಸ್ಟ್ ಒನ್ ಇಲ್ಲಿ ಹೊಂದಿಸ್ಬೇಕು ಸೆಕೆಂಡ್ ಒನ್ ಕಪ್ಪೆ ಕಪ್ಪೆ ಎಲ್ಲಿ ಹೊಂದಿಸ್ಬೇಕು ಠನ್ ಠನ್ ಟನ್ ಟನ್ ಜಿಗಿಯುವ ಕಪ್ಪೆ ಅಂತ ಕಪ್ಪೆ ಟನ್ ಟನ್ ಇಲ್ಲ ಇದು ನೋಡಿ ನೆಕ್ಸ್ಟ್ ಟೈಮ್ ಸಮುದ್ರ ನಕ್ಷತ್ರ ಮೀನು ಸಮುದ್ರ ನಕ್ಷತ್ರ ಮೀನು ನೆಕ್ಸ್ಟ್ ಆಮೆ ಮೆಲ್ಲಗೆ ನಡೆಯುವುದು ಆಮೆ ಮೆಲ್ಲಗೆ ನಡೆಯುವುದು ಆಮೆ ಮೆಲ್ಲಗೆ ನಡೆಯುವುದು ನೆಕ್ಸ್ಟ್ ನೂರು ವರ್ಷ ಬದುಕುವ ಪ್ರಾಣಿ ನೂರು ವರ್ಷ ಬದುಕುವ ಪ್ರಾಣಿ ಏನು ಉಳಿತು ಇದೊಂದು ಉಳಿತು ಇಲ್ಲಿ ಏನಿತ್ತಂದ್ರೆ ನಕ್ಷತ್ರಗಳು ಆಮೆಗಳು ಕೊಟ್ಟಿದ್ದಾರೆ ಇದು ಮಿಸ್ಪ್ರಿಂಟ್ ಆಗಿ ಬಂದಿದೆ ಇಲ್ಲಿ ಮಿಸ್ಪ್ರಿಂಟ್ ಆಗಿದೆ ನಕ್ಷತ್ರಗಳು ಇದು ನಿಮಗೇನು ಸಂಬಂಧ ಇಲ್ಲ ಹಾಂ ಇದು ಮಿಸ್ಪ್ರಿಂಟ್ ಆಗಿದೆ ನೂರು ವರ್ಷ ಬದುಕುವ ಪ್ರಾಣಿ ಆಮೆಗಳು ಇಲ್ಲಿ ಆಮೆಗಳು ಇಲ್ಲಿ ನೋಡಿ ಇದು ಆನ್ಸರ್ ಇದೆ ಆಮೆಗಳು ನೂರು ವರ್ಷ ಬದುಕುವ ಪ್ರಾಣಿ ಆಮೆಗಳು ಇಷ್ಟು ನಿಮ್ಮ ಹೊಂದಿಸಿ ಬರೀರಿ ಮ್ಯಾಚ್ ದ ಫಾಲೋವಿಂಗ್ ಇನ್ನು ಇಲ್ಲಿ ಕೇಳ ನೋಡ್ರಿ ಮತ್ತಷ್ಟು ಜಲಚರ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿರಿ ಲಿಸ್ಟ್ ಔಟ್ ವಾಟರ್ ಆನಿಮಲ್ಸ್ ಇಲ್ಲಿ ಜಲಚರ ಪ್ರಾಣಿಗಳನ್ನು ಇಲ್ಲಿ ಮತ್ತಷ್ಟು ಹೆಸರನ್ನು ನೀವು ಬರೆಯಿರಿ ಎಕ್ಸ್ಟ್ರಾ ಈಗ ಮೀನ ಕಪ್ಪೆ ಆಮೆ ಆಕ್ಟೋಪಸ ನಕ್ಷತ್ರ ಮೀನ ಮೊಸಳೆ ಹೀಗೆ ಬೇರೆ ಬೇರೆ ಜಲಚರಗಳ ಹೆಸರುಗಳನ್ನು ನೀವು ಇಲ್ಲಿ ಬರೀರಿ ಚಾಯ್ಸ್ ಮಾಡಿ ಇದನ್ನು ನೀವು ಬರೆದು ಕಂಪ್ಲೀಟ್ ಮಾಡಬೇಕು ಅದನ್ನು ಸರ್ಚ್ ಮಾಡಿ ಬರೀರಿ ಓಕೆ ನಾವು ಕಮ್ ಟು ಪೇಜ್ ನಂಬರ್ 33 ಪುಟ ಸಂಖ್ಯೆ 33ಕ್ಕೆ ಬರಲಿ 33ದಾಗ ಇಲ್ಲಿ ಏನು ಮಾಡ್ರಿ ಅಂತಂದ್ರೆ ಫಸ್ಟ್ ಇಲ್ಲಿ ಚೌಕೊಂದು ಕೊಡ್ತಾರಲ್ಲಿ ಜಲಚರಗಳ ಚಿತ್ರಗಳನ್ನು ಈ ಚೌಕದಲ್ಲಿ ಬಿಡಿಸಿರಿ ಡ್ರಾ ವಾಟರ್ ಆನಿಮಲ್ಸ್ ಇನ್ ದಿಸ್ ಬಾಕ್ಸ್ ಈ ಒಂದು ಚೌಕದಲ್ಲಿ ಜಲಚರಗಳು ಮೀನು ಕಪ್ಪೆ ಆಮೆ ಮೊಸಳೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಜಲಚರದ ಚಿತ್ರಗಳನ್ನು ಇಲ್ಲಿ ಚೆಂದಂತೆ ನೀವು ಬಿಡಿಸಿ ಅದಕ್ಕೆ ಬಣ್ಣ ತುಂಬ್ರಿ ತುಂಬ್ತೀರಿ ಓಕೆ ನೆಕ್ಸ್ಟ್ ಡೂ ಯು ನೋ ನಿಮಗಿದು ಗೊತ್ತೇ ಎಕ್ಸ್ಟ್ರಾನಾಲಜಿಕ ಕ್ವಿಜ್ ಪ್ರಶ್ನೆಗಳಿಗೋಸ್ಕರ ಎಕ್ಸ್ಟ್ರಾನಾಲಜಿಕಲ್ಲಿ ಒಂದು ಹೆಚ್ಚಿನ ಮಾಹಿತಿ ನಿಮ್ಗೆ ಕೊಡ್ತಾರೆ ನೋಡ್ರಿ ಫಸ್ಟ್ ಒನ್ ತಲೆ ಇಲ್ಲದೆ 9 ದಿನ ಜೀವಿಸುವ ಹುಳ ಯಾವುದು ಕೀಟ ಹುಳ ತಲೆ ಇಲ್ಲದ 9 ಬದುಕ್ತಿದೆ ಅಂತ ತಲೆ ಕಡಿದ್ರೂ ಕೂಡ ಅದ್ರ ತಲೆ ಕಟ್ ಮಾಡಿದ್ರು ಕೂಡ ಅದು 9 ದಿನ ಬದುಕ್ತದೆ ಅಂಥ ಪ್ರಾಣಿ ಯಾವುದು ಮನುಷ್ಯನ ತಲೆ ಕಡಿತಂದ್ರೆ ಮನುಷ್ಯ ಸತ್ತೋಗ್ತಾನು
ಪ್ರಾಣಿಗಳ ತಲೆ ಕಡಿದ್ರೂ ಕೂಡ ಅದು ಕೂಡ ಸತ್ತು ಹೋಗ್ತವೆ. ಆದರೆ ಇಲ್ಲೊಂದು ಕೀಟ ಇದೆ, ಒಂದು ಹುಳ ಇದೆ, ಅದರ ತಲೆ ಕಡಿದ್ರೂ ಕೂಡ ಅದು 9 ದಿನ ಬದುಕ್ತದೆ. ಅದ್ಯಾವುದು? ಜಿರಲೆ ಅಂತೇಳಿ. ಇಲ್ಲಿ ಆನ್ಸರ್ ಕೊಡ್ತಾರೆ ನೋಡ್ರಿ. ಜಿರಲೆ. ಜಿರಲೆ ಏನು ಮಾಡ್ತದೆ? ತನ್ನ ತಲೆ ಕಡಿದ್ರೂ ಕೂಡ ಅದು 9 ದಿನ ಬದುಕಿರ್ತದೆ ಜಿರಲೆ. ನೆಕ್ಸ್ಟ್ ಸೆಕೆಂಡ್ ಒನ್, ಯಾವ ಪಕ್ಷಿಯು ತನ್ನ ತಲೆ ಕೆಳಗೆ ಮಾಡಿ ತಿನ್ನಬಲ್ಲುವುದು? ಯಾವ ಪಕ್ಷಿಯೇ ತನ್ನ ತಲೆ ಕೆಳಗೆ ಮಾಡಿ ತಿಂತದೆ? ಫ್ಲೇಮಿಂಗೋ ಅಂತೇಳಿ ಪಕ್ಷಿ ನೋಡಿ, ಫ್ಲೇಮಿಂಗೋ. ಈ ಪಕ್ಷಿಯೇ ತನ್ನ ತಲೆ ಕೆಳಗೆ ಮಾಡಿ ತಿಂತದೆ. ಫ್ಲೇಮಿಂಗೋ. ನೆಕ್ಸ್ಟ್ ಥರ್ಡ್ ಒನ್, ಯಾವ ಪ್ರಾಣಿಗೆ 4 ಮೊಣಕಾಲು ಇರುತ್ತವೆ? ಯಾವ ಪ್ರಾಣಿಗೆ 4 ಮೊಣಕಾಲುಗಳು ಇರುತ್ತವೆ? ಇಲ್ಲಿ ಆನೆ. ಆನೆಗೆ 4 ಮೊಣಕಾಲುಗಳು ಇರುತ್ತವೆ. ಆನೆ. ನೆಕ್ಸ್ಟ್, ಯಾವ ಹುಳ ಮಲಗುವುದಿಲ್ಲ, ನಿದ್ದೆ ಮಾಡಂಗಿಲ್ಲ, ಮಲ್ಕೋದಿಲ್ಲ ಒಟ್ಟದ, ಅಂಥ ಹುಳ ಯಾವುದು? ನೀವು ನಿದ್ದೆ ಮಾಡಲು ಇರ್ತೀರಿ? ಇಲ್ಲ, ಮುಂಜಾನೆ 8 ಮಟ್ಟ ಮಲಗ್ತೀರಿ, ಹೌದಲ್ಲ? ಇಲ್ಲೊಂದು ಹುಳ ಐತಿ, ಅದು ಹೊಟ್ಟೆ ಮಲಗ, ಒಂದು ಕೀಟ, ಅದು ಹೊಟ್ಟೆ ಮಲಗೋದಿಲ್ಲ, ಹಗಲೂ ಮಲಗೋಂಗಿಲ್ಲ, ರಾತ್ರಿನೂ ಮಲಗಲ್ಲ, ಇಡೀ ದಿವಸ ಕೆಲಸ ಮಾಡ್ತದೆ. ಅದು ಏನು ಕೆಲಸ ಮಾಡ್ತದೆ? ಹೊಲ್ದಾಗ ಕೆಲಸ ಮಾಡೋದಲ್ಲ, ಅದು ತನ್ನ ಗೂಡು ಕಟ್ಕೊಳ್ಳೋದು, ಆಹಾರ ಸಂಗ್ರಹಣೆ ಮಾಡೋದು, ತನ್ನ ಮರಿಗಳ ರಕ್ಷಣೆ ಮಾಡೋದು, ಎಲ್ಲ ಕೆಲಸ ಮಾಡ್ತದೆ, ಇಡೀ ದಿವಸ ಮಲಗುವುದಿಲ್ಲ. ಅಂತಹ ಕೀಟ ಹುಳ ಯಾವುದಂತಂದ್ರೆ ಇರುವೆ. ಆಂಟ್ ಇರುವೆ. ಇದು ಹೊಟ್ಟೆ ಮಲ್ಕಂಗಿಲ್ಲ, ಇರುವೆ ಏನು ಮಾಡ್ತೈತಿ? ಮಲಗುವುದಿಲ್ಲ, ಹಗಲಿ ರಾತ್ರಿ ಮಲಗುವುದಿಲ್ಲ. ನೆಕ್ಸ್ಟ್, ಹುಳದ ರಕ್ತದ ಬಣ್ಣ, ಕೀಟಗಳು ಇರ್ತಾರ ಹುಳಗಳು, ಇದರ ಬ್ಲಡ್ ಕಲರ್ ಗ್ರೀನ್ ಇರ್ತೈತಿ, ಹಸಿರು ಇರ್ತದೆ. ಮನುಷ್ಯಂದ ಬ್ಲಡ್ ಕಲರ್ ರೆಡ್ ಇರ್ತದೆ, ಆಕ್ಟೋಪಸ್ ಬ್ಲಡ್ ಕಲರ್ ಬ್ಲೂ ಇರ್ತದೆ, ಕೀಟಗಳದ ಈ ಹುಳಗಳದ ಬ್ಲಡ್ ಕಲರ್ ಗ್ರೀನ್ ಇರ್ತದೆ, ಹಸಿರು. ಇಷ್ಟು ಇರ್ತಕ್ಕಂಥ ಅಧ್ಯಯನ ಪೇಜ್ ನಂಬರ್ 31ರಲ್ಲಿ ಆಕ್ಟೋಪಸ್ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಇಲ್ಲಿ ಆಕ್ಟೋಪಸ್ ಒಂದು ವಿಚಿತ್ರ ಸಮುದ್ರ ಜೀವಿ, ಇದರ ದೇಹದಲ್ಲಿ ಮೂಳೆಗಳೇ ಇಲ್ಲ, ಇದು 3 ಹೃದಯ ಹೊಂದಿದೆ, ಇದರ ರಕ್ತದ ಬಣ್ಣ ನೀಲಿಯಾಗಿದೆ. ಜಗತ್ತಿನಲ್ಲಿ 300 ಜಾತಿಯ ಆಕ್ಟೋಪಸ್ಗಳಿವೆ. 8 ಅಕ್ಟೋಬರ್ರಂದು ವಿಶ್ವ ಆಕ್ಟೋಪಸ್ ದಿನ ಎಂದು ಆಚರಿಸುತ್ತಾರೆ. ನೆಕ್ಸ್ಟ್ ಕ್ವಶನ್ ಆನ್ಸರ್, ಫಸ್ಟ್ ಒನ್, ಮೀನು ಹೇಗೆ ಹೊಳೆಯುತ್ತದೆ? ಮೀನು ತಳತಳನೆ ಹೊಳೆಯುತ್ತದೆ. ಸರಿ, ಮೀನು ತಳತಳನೆ ಹೊಳೆಯುತ್ತದೆ. ಫಸ್ಟ್ ಕ್ವಶನ್ ಐತಿ, ಮೀನು ಹೇಗೆ ಹೊಳೆಯುತ್ತದೆ? ಮೀನು ತಳತಳನೆ ಹೊಳೆಯುತ್ತದೆ. ಸೆಕೆಂಡ್ ಒನ್, ಕಪ್ಪೆ ನೀರನ್ನು ಹೇಗೆ ಹೀರುತ್ತದೆ? ಆನ್ಸರ್, ಕಪ್ಪೆ ನೀರನ್ನು ತನ್ನ ಚರ್ಮದಿಂದ ಹೀರುತ್ತದೆ. ನೆಕ್ಸ್ಟ್, ಸಮುದ್ರದ ನಕ್ಷತ್ರಗಳು ಎಲ್ಲಿ ಕಾಣುತ್ತವೆ? ಸಮುದ್ರದ ನಕ್ಷತ್ರಗಳು ಸಾಗರದಲ್ಲಿ ಕಾಣುತ್ತವೆ. ಫೋರ್ತ್ ಒನ್, ಆಮೆ ಎಷ್ಟು ವರ್ಷಗಳು ಬದುಕುತ್ತದೆ? ಆಮೆ 100 ವರ್ಷಗಳು ಬದುಕುತ್ತದೆ. ನೆಕ್ಸ್ಟ್ ಪೇಜ್ ನಂಬರ್ 32, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್, ಮಿರಿ ಮಿರಿ ಮಿನುಗುವ ಮೀನು, ಚರ್ಮದಿಂದ ಉಸಿರಾಡುವ ಕಪ್ಪೆ, 100 ವರ್ಷಗಳವರೆಗೆ ಬದುಕುವ ಆಮೆ, ವಿಧ ವಿಧ ಬಣ್ಣದ ಸಮುದ್ರ ನಕ್ಷತ್ರಗಳು, 2 ಹೊಟ್ಟೆ ಇರುವ ನಕ್ಷತ್ರ ಮೀನು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ, ಮೀನು ಮಿನುಗುವುದು, ಕಪ್ಪೆ ಟನ್ ಟನ್, ಸಮುದ್ರ ನಕ್ಷತ್ರ ಮೀನು, ಆಮೆ ಮೆಲ್ಲಗೆ ನಡೆಯುವುದು, 100 ವರ್ಷ ಬದುಕುವ ಪ್ರಾಣಿ ಆಮೆಗಳು. ಆನಂತರ ಇಲ್ಲಿ ನೀವು ಎಕ್ಸ್ಟ್ರಾ ಒಂದು ಜಲಚರಗಳ ಹೆಸರನ್ನು ಇಲ್ಲಿ ಬರೆದು ಕಂಪ್ಲೀಟ್ ಮಾಡಿರಿ. ನೆಕ್ಸ್ಟ್ ಪೇಜ್ ನಂಬರ್ 33ದಾಗ ಈ ಒಂದು ಚೌಕದಲ್ಲಿ ಜಲಚರಗಳ ಚಿತ್ರವನ್ನು ತೆಗೆದ, ಅದಕ್ಕೆ ಕಲರ್ ತುಂಬ್ರಿ. ನೆಕ್ಸ್ಟ್ ಎಕ್ಸ್ಟ್ರಾಲಜಿಗೆ, ತಲೆ ಇಲ್ಲದೆ ಇರುವ 9 ದಿನ ಜೀವಿಸುವ ಹುಳ ಜಿರಳೆ, ಯಾವ ಪಕ್ಷಿಯು ತನ್ನ ತಲೆ ಕೆಳಗೆ ಮಾಡಿ ತಿನ್ನಬಲ್ಲದು? ಫ್ಲೇಮಿಂಗೋ. ಯಾವ ಪ್ರಾಣಿ 4 ಮೊಣಕಾಲು ಇರುತ್ತವೆ? ಆನೆ.
ಯಾವ ಹುಳ ಮಲಗುವುದಿಲ್ಲ ಇರುವೆ ಹುಳದ ರಕ್ತದ ಬಣ್ಣ ಹಸಿರು ಇಷ್ಟು ಇವತ್ತು ನಿಮ್ದ ಅಧ್ಯಯನ ಇನ್ನು ನಿಮ್ದು ಹೋಮ್ವರ್ಕ್ ಏನಂತಂದ್ರೆ ಪೇಜ್ ನಂಬರ್ 33 ಪೇಜ್ ನಂಬರ್ 32 ಆ್ಯಂಡ್ ಪೇಜ್ ನಂಬರ್ 31 ಇಷ್ಟೆಲ್ಲವನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಬರೆದ ಕಂಪ್ಲೀಟ್ ಮಾಡೋದು